ಗಣೇಶ್ ಹಾಗೂ ಪವಿತ್ರ ಲೋಕೇಶ್ ಪ್ರಕರಣದ ಕೇಂದ್ರದಲ್ಲಿರುವ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯ ಹೇಳಿಕೆಗಳನ್ನು ಪರಸ್ಪರರ ಮೇಲೆ ಆರೋಪಗಳನ್ನು ಮಾಡುತ್ತಲೇ ಇದ್ದರು. ಹೌದು, ಬೆಂಗಳೂರಿಗೆ ಬಂದಿದ್ದ ನಟ ನರೇಶ್ ರವರು ತಮ್ಮ ಮೂರನೇ ಪತ್ನಿ ರಮ್ಯ ರಘುಪತಿ ವಿರುದ್ಧ ಸರಣಿ ಆರೋಪಗಳನ್ನು ಮಾಡಿ ಹೋಗಿದ್ದರು. ಇನ್ನು ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಪವಿತ್ರ ಲೋಕೇಶ್ ಸಹ ರಮ್ಯ ರಘುಪತಿ ವಿರುದ್ಧ ಅರಿಯ ಹಾಯ್ದಿದ್ದರು. ಇನ್ನು ಪವಿತ್ರ ಲೋಕೇಶ್ ಮಾಧ್ಯಮದ ಹೇಳಿಕೆ ನೀಡಿದ ಬಳಿಕ ಮಾತನಾಡಿರುವ ರಮ್ಯ ರಘುಪತಿ ರವರು ನರೇಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು ತಮಗೆ ಬಂದೂಕು ತೋರಿಸಿ ನರೇಶ್ ಎದುರಿಸಿದ್ದಾಗಿ ಹೇಳಿದ್ದರು. ಇನ್ನು ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ರಮ್ಯ ರಘುಪತಿ, ನರೇಶ್ ನನಗೆ ಬಂದೂಕು ತೋರಿಸಿ ಎದುರಿಸಿದ್ದು, ಬಂದೂಕು ತೆಗೆದುಕೊಂಡು ನನ್ನ ಮುಂದೆ ಇಟ್ಟು ವಿಚ್ಛೇದನವಾಗುವುದಂತೂ ಕಾಯಂ, ವಿಚ್ಛೇದನ ಪತ್ರಕ್ಕೆ ಸುಮ್ಮನೆ ಸಹಿ ಮಾಡಬೇಕು, ಏಕೆ ಏನು ಎಂದು ಕೇಳಬಾರದು ಎಂದಿದ್ದರು ಎಂದಿದ್ದಾರೆ. ಅದು ಮಾತ್ರವಲ್ಲದೆ ತನ್ನ ವಿರುದ್ಧ ನಾಯಿಗಳನ್ನು ಬಿಡುವ ಅಭ್ಯಾಸ ಮಾಡಿಕೊಂಡಿದ್ದರು. ನನ್ನ ಮಗನನ್ನು ಕರೆದುಕೊಂಡು ಸಿನಿಮಾಕ್ಕೆ ಹೋದರೆ ಅಥವಾ ಬೇರೆ ಯಾವುದೇ ಸಾಮಾಜಿಕ ಕಾರ್ಯಕ್ಕೆ ಹೋಗಿ ಮನೆಗೆ ಬರುವುದು ತಡವಾದರೆ ಕಾಂಪೌಂಡ್ ಒಳಗೆ ನಾಯಿಗಳನ್ನು ಬಿಟ್ಟು ಬಿಡುತ್ತಿದ್ದರು. ಅವುಗಳ ಬಯಕೆ ನಾನು ಹಲವು ಬಾರಿ ನನ್ನ ತಂಗಿಯ ಮನೆಯಲ್ಲಿ ಮಲಗಿದ್ದೇನೆ ಎಂದಿದ್ದರು ರಮ್ಯಾ. ಇನ್ನು ಹಣ ವಂಚನೆ ಮಾಡಿರುವ ಬಗ್ಗೆ ನರೇಶ್ ಮಾಡಿರುವ ಆರೋಪದ ಬಗ್ಗೆ ಮಾತನಾಡಿದ ರಮ್ಯಾ, ಆತ ಸುಳ್ಳು ಹೇಳುತ್ತಿದ್ದು, ಮಾಧ್ಯಮದವರು ಅವನ ಸುಳ್ಳು ಆರೋಪಗಳನ್ನು ನಂಬಬಾರದು. ಈ ಹಿಂದೆ ಸಹ ಹಲವು ಬಾರಿ ನರೇಶ್ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ. ಆತನೇ ನನ್ನ ವಿರುದ್ಧ ಸುಳ್ಳು ವರದಿಗಳನ್ನು ಪ್ರಕಟಿಸಿರುವ ಬಗ್ಗೆ ಸಾಕ್ಷಿ ಸಹ ನನ್ನ ಬಳಿ ಇದೆ ಎಂದಿದ್ದಾರೆ ರಮ್ಯಾ. ಇನ್ನು ಪವಿತ್ರ ಲೋಕೇಶ್ ಹಾಗೂ ನರೇಶ್ ಗುಟ್ಟಾಗಿ ಮದುವೆ ಆಗಿದ್ದಾರೆ ಎಂಬ ಗಾಸಿಪ್ ಜೋರಾಗಿ ಹರಿದಾಡುತ್ತಿದ್ದು, ಈ ಗಾಸಿಪ್ ಮಾಧ್ಯಮಗಳ ಮುಂದೆ ಬರೋದು ಅಷ್ಟಕ್ಕೆ ನಿಂತಿರಲಿಲ್ಲ. ಕಾನೂನು ಸಮರಕ್ಕೂ ರಮ್ಯ ಮುಂದಾಗಿದ್ದರು ಎಂದು ಹೇಳಲಾಗಿತ್ತು. ಆದರೆ ಈ ಪ್ರಕರಣಕ್ಕೆ ಇದೀಗ ಹೊಸದೊಂದು ಟ್ವಿಸ್ಟ್ ಸಿಕ್ಕಿದ್ದು, ನರೇಶ್ ಮನೆಗೆ ರಮ್ಯ ರಘುಪತಿ ಹೋಗಿದ್ದಾರೆ ಎಂದು ಹೊಸ ಸುದ್ದಿಯೊಂದು ಚಿತ್ರರಂಗದ ಅಂಗಳದಲ್ಲಿ ಓಡಾಡುತ್ತಿದೆ. ಹೌದು, ಟಾಲಿವುಡ್ ನಟ ನರೇಶ್ ಮನೆಗೆ ರಮ್ಯ ರಘುಪತಿ ಮತ್ತೆ ಎಂಟ್ರಿ ಕೊಟ್ಟಿದ್ದು, ದೊಡ್ಡ ಮಟ್ಟದ ಕಾಜಗಳ ಕಾನೂನು ಹೋರಾಟ ಇವೆಲ್ಲವನ್ನು ನೋಡಿದ ನರೇಶ್ ಎದುರಿದ್ದಾರಂತೆ. ಹೀಗಾಗಿ ರಮ್ಯಾ ಅವರಿಗೆ ಮನೆಗೆ ಬರುವ ಅವಕಾಶ ನೀಡಿದ್ದಾರೆ ಎನ್ನಲಾಗುತ್ತಿದ್ದು, ಈ ನಡುವೆ ಪವಿತ್ರ ಲೋಕೇಶ್ ಕತೆ ಏನು ಅಂತ ಕಾದು ನೋಡಬೇಕಾಗಿದೆ. ಹೌದು ವೀಕ್ಷಕರೇ, ಹಾಗಾದರೆ ಈ ವಿಷಯಕ್ಕೆ ಮಿಸ್ಗಿಂತ ಪದ ಕಮೆಂಟ್ ಮಾಡಿ ಆಗಿ ಶೇರ್ ಮಾಡಿ.